ನಮಸ್ಕಾರ ವೀಕ್ಷಕರೇ, ಕೆಲೈವ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮವು ಕರ್ನಾಟಕದ ಅತ್ಯಂತ ಜನಪ್ರಿಯ ಧಾಮಗಳಲ್ಲಿ ಒಂದಾಗಿದೆ. ಇದು ಪ್ರಾಣಿಪ್ರಿಯರ ಹಾಗೂ ಮಕ್ಕಳ ನೆಚ್ಚಿನ ನೆಲೆಯಾಗಿದೆ. ಇಲ್ಲಿ ನಾವು ಅನೇಕ ಬಗೆಯ ಕಾಡು ಪ್ರಾಣಿಗಳನ್ನು ನೋಡಬಹುದು. ಹಾಗಾದರೆ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವರೆಕೊಪ್ಪ ಮೃಗಾಲಯವನ್ನು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿರುವ ವನ್ಯಜೀವಿಗಳನ್ನು ನೋಡ್ಕೊಂಡು ಬರೋಣ. ತಾವರೆಕೊಪ್ಪ ಮೃಗಾಲಯವು ಶಿವಮೊಗ್ಗ ಸಾಗರ ನಡುವೆ ರಾಷ್ಟ್ರೀಯ ಹೆದ್ದಾರಿ 206 ಬಳಿ ಇದೆ. ತಾವರೆಕೊಪ್ಪ ಹುಲಿ ಹಾಗೂ ಸಿಂಹಗಳ ಧಾಮ ಎಂದೇ ಪ್ರಖ್ಯಾತಿಗೊಂಡಿದೆ. ಈ ಸ್ಥಳ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಕಾಡಿನ ಪ್ರಾಣಿಗಳಾದ ಹುಲಿ, ಸಿಂಹ, ಕೋತಿ, ಚಿರತೆ ಹೀಗೆ ಹಲವಾರು ಪ್ರಾಣಿಗಳನ್ನ ಕಣ್ತುಂಬಿಕೊಳ್ಳುವ ಒಂದು ಪ್ಲೇಸ್ ಆಗಿದೆ. ಮೊದಲು ನಮಗೆ ಕಾಣಸಿಗುವುದು ಮಂಗಗಳ ಜಾತಿಯಲ್ಲಿ ಒಂದು ಜಾತಿಯಾದಂತಹ ಮುಸಿಯ. ಈ ಜಾತಿಯ ಮುಸಿಯ ಪ್ರಭೇದವು ಪಶ್ಚಿಮ ಭಾರತದಲ್ಲಿ ಕಂಡುಬರುವ ಪ್ರಾಣಿಯಾಗಿದೆ. ಇದಕ್ಕೆ ಹನುಮಾನ್ ಕೋತಿ ಎಂದು ಕೂಡ ಕರೀತಾರೆ. ಇದರ ದೇಹದ ಉದ್ದ ಸುಮಾರು 70 ಸೆಂಟಿಮೀಟರ್ ಇರುತ್ತೆ. ಇದರ ತೂಕ 10 ರಿಂದ 20 ಕೆಜಿ. ಈ ಪ್ರಾಣಿಯ ಮತ್ತೊಂದು ವಿಶೇಷ ಎಂದರೆ ಇದರ ದೇಹದ ಉದ್ದಕ್ಕಿಂತ ಇದರ ಬಾಲದ ಉದ್ದವೇ ಹೆಚ್ಚಾಗಿರುತ್ತದೆ. ಇವುಗಳು ಮಾಂಸಾಹಾರಿ ಮತ್ತು ಜೀವಂತ ಆಹಾರಗಳನ್ನು ತಿಂದು ಬದುಕುವ ಜೀವಿಗಳಾಗಿವೆ. ಚಾಣಾಕ್ಷತನಕ್ಕೆ ಇನ್ನೊಂದು ಹೆಸರೇ ಗುಳ್ಳೆನರಿ. ಇಲ್ಲಿ ನಾವು ಗುಳ್ಳೆನರಿ ಸಹ ನೋಡಬಹುದು. ಆದರೆ ನಾವು ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಕ್ಯಾಮರಾ ಕಣ್ಣಿಗೆ ಸೇರಿಸಿಕ್ಕಲಿಲ್ಲ. ಕುಳಿತಿರುವ ಹದ್ದು ಆಚೆ ಇಚ್ಛೆ ಕತ್ತು ತಿರುಗಿಸಿ ನೋಡ್ತಾ ಇದೆ. ಹದ್ದುಗಳು ದೊಡ್ಡ ಶಕ್ತಿಯುತವಾಗಿರುವಂತಹ ಪಕ್ಷಿಗಳಾಗಿವೆ. ರಾಷ್ಟ್ರ ಪಕ್ಷಿಯಾದ ನವಿಲು ಕಾಮನ ಬಿಲ್ಲಿನ ಬಣ್ಣದಂತೆ ಆಕರ್ಷಿತ ಗರಿಗಳನ್ನ ಒಳಗೊಂಡಿದೆ. ಗಂಡು ನವಿಲುಗಳು ಮಾತ್ರ ಗರಿಗಳನ್ನು ಒಳಗೊಂಡಿರುತ್ತದೆ. ಇದರ ಗರಿಗಳು ನೀಲಿ ಹಸಿರು ಮಿಶ್ರಿತ ಅಥವಾ ಹೊಳಪಿನ ಹಸಿರು ಬಣ್ಣದ ಗರಿಗಳನ್ನು ಹೊಂದಿರುತ್ತದೆ. ನವಿಲಿನ ಸೌಂದರ್ಯ ನೋಡಿದರೆ ಎಂಥವರು ಕೂಡ ಥ್ರಿಲ್ ಆಗಿಬಿಡ್ತಾರೆ. ಇದರ ಜೊತೆಗೆ ಲವ್ ಬರ್ಡ್ಸ್ ಕೂಡ ಈ ಮೃಗಾಲಯ ಒಳಗೊಂಡಿದೆ. ಪಕ್ಷಿ ಕೂಡ ನಮಗೆ ಕಾಣಸಿಗುತ್ತದೆ. ಇಲ್ಲಿ ಕಪ್ಪು ಹಾಗೂ ಬಿಳಿ ಬಣ್ಣದ ಹಂಸಗಳಿವೆ. ಹಾಗೆ ಮುಂದೆ ಸಾಗಿದ್ರೆ ಕಾಡಿನ ಪ್ರಾಣಿಯಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಅದು ಚಿರತೆ. ಒಂದು ಚಿರತೆ ಆರಾಮವಾಗಿ ಮಲ್ಕೊಂಡಿದ್ರೆ ಇನ್ನೊಂದು ಚಿರತೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದೆ. ಮುದ್ದು ಮುದ್ದಾಗಿರೋ ಕರಿ ಟೆಡ್ಡಿ ಬೇರ್ ತರ ಕಾಣಿಸೋ ಕರಡಿಗಳು. ಒಂದು ಕಡೆ ಎರಡು ಕರಡಿಗಳು ಆಟವಾಡ್ತಿದ್ರೆ ಇನ್ನೊಂದು ಕಡೆ ಜೋಕಾಲಿಯಲ್ಲಿ ಹಾಯಾಗಿ ಮಲ್ಕೊಂಡಿದೆ.
ಹೆಚ್ಚು ಕಂಡುಬರುವಂತಹ ಕಂಕಲು ನರಿ ಅಥವಾ ಕತ್ತೆ ಕಿರುಬ ಪ್ರಾಣಿ ಕೂಡ ಈ ಮೃಗಾಲಯ ಒಳಗೊಂಡಿದೆ. ನಾವು ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅದು ಆರಾಮವಾಗಿ ಮಲ್ಕೊಂಡಿತ್ತು. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದ್ದು ಅತ್ಯಂತ ದೊಡ್ಡದಾದ ಕಾಡುಕೋಣ. ಮಲೆನಾಡಿನ ಭಾಗದ ಜನರಿಗೆ ಕಾಡುಕೋಣಗಳ ಪರಿಚಯ ಇದ್ದಿರುತ್ತೆ. ಪ್ರಭೇದದಲ್ಲಿ ಕಂಡುಬರುವ ಪ್ರಾಣಿ ಕಡವೆ ಅಥವಾ ಸಂಬರ್ ಡೀರ್ ನಮಗೆ ಕಾಣಸಿಗುತ್ತೆ. ನೀಲಗಾಯಿ ಇದು ಕೂಡ ಜಿಂಕೆಯ ಪ್ರಭೇದದಲ್ಲಿ ಕಂಡುಬರುವ ಪ್ರಾಣಿಯಾಗಿದೆ. ಇವುಗಳು ಹಸಿರು ಸೊಪ್ಪುಗಳನ್ನು ತಿಂದು ಬದುಕುತ್ತವೆ. ಬನ್ನಿ ವೀಕ್ಷಕರೇ, ಈಗ ಸಫಾರಿಗೆ ಎಂಟ್ರಿ ಕೊಡೋಣ. ಸಫಾರಿಗೆ ಹೋಗಲು ಟಿಕೆಟ್ ಪಡೆದುಕೊಂಡು ತೆರಳಬೇಕು. ಕೌಂಟರ್ನಲ್ಲಿ ಟಿಕೆಟ್ಗಳು ಲಭಿಸುತ್ತವೆ. ಅಲ್ಲಿಂದ ಸಫಾರಿ ವಾಹನಗಳನ್ನು ಹತ್ತಿ ಮುಂದೆ ಸಾಗಿದ್ರೆ ಮೊದಲು ನಮಗೆ ಕಾಣಸಿಗೋದೆ ವಿವಿಧ ಬಗೆಯ ಜಿಂಕೆಗಳು ಸಿಗುತ್ತೆ. ಕೃಷ್ಣಮೃಗ, ನೀಲಗಾಯಿ, ಹ್ಯಾಕ್ ಡೀರ್, ಇದನ್ನು ಹಂದಿ ಜಿಂಕೆ ಎಂದು ಕೂಡ ಕರೀತಾರೆ. ಹಾಗೆ ಮುಂದಕ್ಕೆ ಸಾಗಬೇಕಾದ್ರೆ ಸರೀಸೃಪ ಜಾತಿಗೆ ಸೇರಿದಂತಹ ಉಡಾ ಕೂಡ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ. ಕಾಡಿನ ಮತ್ತೊಂದು ಕ್ರೂರ ಪ್ರಾಣಿಗಳು ಎಂದು ಹೆಸರಾಗಿರುವ ಹುಲಿ ನಮ್ಮ ಕಣ್ಣಿಗೆ ಕಾಣಸಿಗುತ್ತೆ. ನಮಗೆ ಎರಡು ಹೆಣ್ಣು ಹುಲಿಗಳು ಜಗಳವಾಡುವ ದೃಶ್ಯ ಕಣ್ಣಿಗೆ ಬಿತ್ತು. ಮೊನ್ನೆಯಷ್ಟೇ ರಾಮ ಎಂಬ ಹುಲಿಯು ವಯಸ್ಸಾಗಿ ಸಾವನ್ನಪ್ಪಿದೆ. ಈ ಕಾಡಿನಲ್ಲಿ ಸೀತಾ, ಏಕಲವ್ಯ ಹೀಗೆ ಮುಂತಾದ ಹುಲಿಗಳು ನಮಗೆ ಕಾಣಸಿಗುತ್ತದೆ. ಈ ಕಾಡಿನಲ್ಲಿ ಯಾವಾಗಲೂ ವನ್ಯಜೀವಿಗಳ ಕಲರವ ಕೇಳಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ನಿಜವಾಗಿಯೂ ಕಾಡಿನ ರಾಜನಂತೆ ಸಿಂಹ ತನ್ನದೆಯಾದ ಗತ್ತಿನಿಂದ ಬಂದ ವಾಹನವನ್ನು ಗುರಾಯಿಸಿ ನೋಡ್ತಾ ಇದೆ. ಇನ್ನೊಂದು ಸಿಂಹ ಆರಾಮಾಗಿ ಮಲ್ಕೊಂಡಿದೆ. ನಮ್ಮ ಕೆಲೈವ್ ಮಾಧ್ಯಮದೊಂದಿಗೆ ಡಾಕ್ಟರ್ ಸುಜಯ್ ಅವರು ಸಫಾರಿಯಲ್ಲಿ ಇರುವ ಪ್ರಾಣಿಗಳ ಬಗ್ಗೆ ಹಾಗೂ ಅದರ ಆಹಾರ ಪದ್ಧತಿಗಳನ್ನು ಹೀಗೆ ವಿವರಿಸಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಸುಜಯ್. ನಾನು ಇಲ್ಲಿ ಹುಲಿಸಿಂಹ ಧಾಮದಲ್ಲಿ ಒಂದು 3 ವರ್ಷದಿಂದ ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದ್ರ ಮುಂಚೆ ಬನ್ನಾರಘಟ್ಟೆ ಜೈವಿಕ ಉದ್ಯಾನದಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ದೆ. ಈಗ ನಮ್ಮ ಹುಲಿಸಿಂಹ ಧಾಮದಲ್ಲಿ ಸುಮಾರು ಪ್ರಾಣಿಗಳು, ಪಕ್ಷಿಗಳು ಮತ್ತು ಇತರ ಪ್ರಾಣಿಗಳೆಲ್ಲ ಹೊಸದಾಗಿ ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮಾಡಿ ಪ್ರಾಣಿಗಳನ್ನೆಲ್ಲ ಇಲ್ಲಿಗೆ ತರ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಈಗ ಸಫಾರಿ ಮತ್ತು ಝೂ ಅಂತ 2 ಭಾಗಗಳಿದೆ. ಸಫಾರಿಯಲ್ಲಿ ಪ್ರಾಣಿಗಳು ಒಂದು 20 ಹೆಕ್ಟೇರ್ ಏರಿಯಾದಲ್ಲಿ ಪ್ರಾಣಿಗಳನ್ನ ಫ್ರೀಯಾಗಿ ಬಿಡ್ತೀವಿ. ಝೂ ಅಂತ ಒಂದು ಏರಿಯಾ ಅಂದರೆ ಒಂದು CZA ಪ್ರಕಾರ ಅದಕ್ಕೊಂದು ಒಂದು ಪ್ರಾಣಿಗೆ ಎರಡು ಪ್ರಾಣಿಗೆ ಎಷ್ಟು ಜಾಗ ಅಂತ ಇರುತ್ತೆ, ಅದರಲ್ಲಿ ನಾವು ಈ ಪ್ರಾಣಿಗಳನ್ನ ಬಿಟ್ಟಿರ್ತೀವಿ. ಸೊ ಈಗ ನಾವು ಝೂಗೆ ಸಫಾರಿಗೆ ಎಲ್ಲ ಜನಕ್ಕೆ ವೀಕ್ಷಣಕ್ಕಾಗಿ ಪ್ರಾಣಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಈಗ ಹುಲಿಗಳು 5 ಇದ್ದಾವೆ, ಸಿಂಹಗಳು 5 ಇದ್ದಾವೆ. ರೀಸೆಂಟಾಗಿ ನಮ್ಮಲ್ಲಿ ಒಂದು 17.5 ವರ್ಷದ ರಾಮ ಎಂಬ ಹುಲಿ ಮೃತಗೊಂಡಿತ್ತು. ಅದು ಓಲ್ಡ್ ಏಜ್ ಅಂತ ವಯಸ್ಸಾಗಿ ಅದಕ್ಕೆ ಸುಮಾರು ಕಿಡ್ನಿ ಪ್ರಾಬ್ಲಮ್ ಇತ್ತು ಮತ್ತು ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂತ ಏನು ಹೇಳ್ತೀವಿ ಅದಿತ್ತು. ರಕ್ತ ಕರೆಕ್ಟಾಗಿ ಅದಕ್ಕೆ ಸಪ್ಲೈ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಈ ಥರ ಅದೆಲ್ಲ ವೃದ್ಧದ ಒಂದು ಏನೇನೋ ಕಾಂಪ್ಲಿಕೇಶನ್ಸ್ ಇರ್ತದೆ. ಈ ಇದರಲ್ಲಿ ಈ ರಾಮ ಎಂಬ ಹುಲಿ ತೀರ್ಕೊಂಡಿತ್ತು ನಮ್ಮ ಸಫಾರಿಯಲ್ಲಿ. ನಮ್ಮ ಹುಲಿ, ಸಿಂಹ ಮತ್ತು ಚಿರತೆ ಇಂಥ ಪ್ರಾಣಿಗಳಿಗೆ ನಾವು ಮಾಂಸ ಹಾಕ್ತೀವಿ. ಈ ಹುಲಿ, ಸಿಂಹ ಎಂಬ ಇದಕ್ಕೆ ಒಂದು 8-10 kg ಪ್ರಾಣಿಗಳ ಇದ್ರ ಮೇಲೆ ಬಾಡಿ ವೇಟ್ ಮೇಲೆ ನೋಡಿಕೊಂಡು ಹಾಕ್ತೀವಿ. ಚಿರತೆಗಳಿಗೆ ಸುಮಾರು 2-3 kg ಮಾಂಸವನ್ನು ಹಾಕ್ತೀವಿ. ಮಾಂಸ ಜೊತೆ ಕೆಲವು ಟೈಮು ನಾವು ಕೋಳಿ ಸಹಿತ ಕೊಡ್ತೀವಿ. ಬೇರೆ ಪ್ರಾಣಿಗಳು, ಈ ಸಸ್ಯಾಹಾರಿ ಪ್ರಾಣಿಗಳು ಏನಿದೆ ಅದ್ರ ಆ ಪ್ರಾಣಿಗಳಿಗೆಲ್ಲ ನಾವು ಡಯಟ್ ಚಾರ್ಟ್ ಅಂತ ಮಾಡಿ ಅದಕ್ಕೆ ತಕ್ಕ ಆಹಾರ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬೆಳಗ್ಗೆ ಆಹಾರ ಸರಬರಾಜು ಮಾಡಿ ಅದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟ್ ಪ್ರಮಾಣದಲ್ಲಿ ಇವಕ್ಕೆ ಕೊಡ್ತೀವಿ. ಮಕ್ಕಳು ಹಾಗೂ ಪ್ರವಾಸಿಗರು
ತಮ್ಮ ಲಯನ್ ಸಫಾರಿಯ ಅನುಭವವನ್ನು ಹಂಚಿಕೊಂಡದ್ದು ಹೀಗೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಪ್ರಾಣಿಗಳೆಲ್ಲ ಓಕೆ, ತುಂಬ ಚೆನ್ನಾಗಿ ಕಾಣುತ್ತೆ ನಿಯರಾಗೆ. ಬಟ್ ಅವರು ಹೆಲ್ಪ್ಫುಲ್ ಆಗಿದ್ದಾರೆ, ಯಾರು ನಮ್ಮ ಡ್ರೈವರೆಲ್ಲ ಅವರೇ ತೋರಿಸ್ತಾರೆ ಈ ಕಡೆ ಇದೆ ಅಂತ, ಫೋಟೋ ತಕ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ನೋಡಲಿಕ್ಕೆ. ಚೆನ್ನಾಗಿದೆ, ಓವರಾಲ್ ಗುಡ್. ಬೇರೆ ಕಡೆ ಹೋಲಿಸಿದ್ರೆ ಚೆನ್ನಾಗಿದೆ ಇದು. ನಾವು ಹುಲಿ ನೋಡಿದ್ವಿ, ಸಿಂಹಗಳು ನೋಡಿದ್ವಿ, ಬಟ್ ಸ್ವಲ್ಪ ಸಫಾರಿ ಇಲ್ಲೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹುಲಿ ಸಿಂಹ ಎಲ್ಲ ಚೆನ್ನಾಗಿದೆ, ತುಂಬ ಇದೆ. ಮತ್ತು ಔಟ್ಡೋರಲ್ಲೂ ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿದೆ, ಮತ್ತು ಸೆಕ್ಯೂರಿಟಿ ಚೆನ್ನಾಗಿದೆ, ಮೇನ್ ಸೆಕ್ಯೂರಿಟಿ ಇರಬೇಕು ಅದರಲ್ಲಿ. ಶಿವಮೊಗ್ಗದಲ್ಲಿರುವಂಥ ಸಫಾರಿ ಅದ್ಭುತವಾಗಿದೆ, ಆದರೆ ಇನ್ನೊಂದು ನಾಲ್ಕು ಹುಲಿ ಮತ್ತು ಸಿಂಹ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಿ ಎಲ್ಲರೂ ಪ್ರೀತಿಯಿಂದ ನೋಡಿಕೊಂಡ್ರು. ಸತೀಶ್ ಅನ್ನೋ ಡ್ರೈವರು ಕಮ್ ಗೈಡ್ ಅನ್ಬೇಕು ಅವ್ರಿಗೆ, ಭಾಳ ಚೆನ್ನಾಗಿ ವಿವರಿಸಿದ್ರು, ಆತ್ಮೀಯತೆಯಿಂದ ಮಾತಾಡಿಸಿದ್ರು. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಏನಿಲ್ಲ ಅಂತೆಲ್ಲ ಕ್ಲಿಯರಾಗಿ ಹೇಳಿ ಒಂದು ಒಳ್ಳೆ ಅನುಭವ ಕೊಟ್ಟರು. ಸತೀಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಈ ಸಫಾರಿಯನ್ನು ನಡೆಸ್ಕೊಡೋಂಥ ಸರ್ಕಾರಕ್ಕೂ ಒಳ್ಳೆಯದು, ಭಾಳ ಚೆನ್ನಾಗಿದೆ, ಮಕ್ಕಳಿಗೆ ಒಂದು ಅದ್ಭುತವಾದ ಅನುಭವ ಕೊಡ್ತಾರೆ. ಹಾಗಾಗಿ ಅದನ್ನೊಂದು ನಾವು ನೋಡಲೇಬೇಕು. ಎಲ್ರಿಗೂ ಹೇಳ್ತೀನಿ, ಜೂಗೂಗೆ ಮತ್ತು ಸಫಾರಿ ಬರ್ರಿ, ಆನಂದ ಪಡ್ರಿ. ಅದ್ರ ಜೊತೆಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಇಲ್ಲಿ ಸಫಾರಿನ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಣಿಗಳು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಸಿಬ್ಬಂದಿಗೂ ಸ್ವಲ್ಪ ಸೌಲಭ್ಯಗಳನ್ನು ಜಾಸ್ತಿ ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ ಅನ್ಸುತ್ತೆ. ನನ್ನ ಹೆಸರು ಅಶ್ವಿನಿ, ನಾವು ಬೆಂಗಳೂರಿಂದ ಬಂದಿರೋದು. ಟೈಗರ್ ಇದೆ, ಲಯನ್ ಇದೆ, ಲಯನಸ್ ಇದೆ, 3-1 ಟೈಗರ್ ಇದೆ, ಕ್ರೊಕೊಡೈಲ್ ತುಂಬ ಚೆನ್ನಾಗಿದೆ, ಪಿಕಾಕ್ ಇದೆ, ಡಿಯರ್ ತುಂಬ ಇದೆ, ತುಂಬ ತುಂಬ ಮಕ್ಕಳಿಗೆಲ್ಲ ತುಂಬ ಎಂಜಾಯ್ಮೆಂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಕೇಶವ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಸೊ ಇಲ್ಲಿ ಲಯನ್ ಸಫಾರಿ ಶಿವಮೊಗ್ಗದಲ್ಲಿದೆ ಅಂತ ನೋಡೋಣ ಅಂತ ಬಂದೀನಿ. ಸೊ ಇಲ್ಲಿ ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿದೆ, ಸೊ ಮಕ್ಕಳಿಗಂತೂ ಸೂಪರಾಗಿ ನೋಡ್ಬೋದು. ಇಲ್ಲಿ ಲಯನ್ಸು, ಟೈಗರು, ಎಲ್ಲ ಬಿಗ್ ಬಿಗ್ ಲಯನ್ಸ್ ಎಲ್ಲ ಇದೆ, ಟೈಗರ್ ಇದೆ, ಸಫಾರಿ ಥರ ಇದೆ. ಸಫಾರಿದೆಲ್ಲ ಕರೆಕ್ಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ, ರೋಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬರ್ಡ್ಸ್ಗಳೆಲ್ಲ ಇದೆ, ಅದೆಲ್ಲ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಗೌರ್ಮೆಂಟು ಇನ್ನೂ ಚೆನ್ನಾಗಿ ಪ್ರಾವಿಷನ್ ಕೊಟ್ಟರೆ ಒಳ್ಳೆ ಟೂರಿಸಮ್ ಡೆವಲಪ್ಮೆಂಟಿಗೆ, ಆ್ಯಕ್ಟಿವಿಟೀಸಿಗೆ ಅನುಕೂಲ ಆಗುತ್ತೆ. ಎಲ್ಲ ಥರದ ಪ್ರಾಣಿಗಳು ಇಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಜಿರಾಫೆ ಇಲ್ಲ ಇಲ್ಲಿ, ಆಮೇಲೆ ರೈನೋಸೋರಸ್ ಇಲ್ಲ, ಆಸ್ಟ್ರಿಚ್ ಪಕ್ಷಿ ಇಲ್ಲ. ಸೊ ಅದೆಲ್ಲ ಇಟ್ಟರೆ ಜನಗಳು ಇನ್ನೂ ಜಾಸ್ತಿ ಜನ ಬಂದು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ. ಆಮೇಲೆ ನೀವು ಶಿವಮೊಗ್ಗ ಏರಿಯಾ ಈಸ್ ಏರಿಯಾ ವೈಸ್ ಇದು ಚೆನ್ನಾಗಿರೋದ್ರಿಂದ ಈ ಥರ ಒಂದು ಫೆಸಿಲಿಟಿ ಕೊಟ್ಟಿರೋದಕ್ಕೆ ಜನಗಳಿಗೆಲ್ಲ ಅನುಕೂಲ ಆಗುತ್ತಾ ಇದೆ. ಮಕ್ಕಳಿಗಂತೂ ಫುಲ್ಲು ಎಂಜಾಯ್ ಮಾಡಲಿಕ್ಕೆ ಸೂಪರಾಗಿದೆ, ಪ್ಲೇಸ್ ಮಾತ್ರ ಸೂಪರಾಗಿದೆ. ಅದೇ ಥರ ಈ ಪಕ್ಷಿಗಳು ಕೂಡ ಒಂದು ಸ್ವಲ್ಪ ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡಿದರೆ ಮಕ್ಕಳಿಗೆ ಫುಲ್ ಎಂಜಾಯ್ಮೆಂಟು ಕೊಡ್ಬೋದು ಅಂತ, ಇನ್ನೂ ಫೆಸಿಲಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಬೆಂಗಳೂರಿಂದ ಬಂದಿರೋದು, ಲಯನ್ ಸಫಾರಿ ನೋಡ್ಲಿಕ್ಕೆ ಬಂದಿದ್ದೀನಿ. ಲಯನ್ ಸಫಾರಿ ಚೆನ್ನಾಗಿದೆ, ಆಟ ಆಡಲಿಕ್ಕೆ, ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ. ನಾನು ನಮ್ಮ ಬ್ರದರು ತುಂಬ ಎಂಜಾಯ್ ಮಾಡಿದ್ವಿ. ಟೈಗರು, ಲಯನು, ಲಯನ್ ಇದೆ, ಕ್ರಕಟೈಲ್ ಇದೆ, ಲಿಯೋಪಾರ್ಡ್ ಇದೆ, ಬರ್ಡ್ಸ್ ಇದೆ, ಪಿಕಾಕ್ ಇದೆ, ಅನಿಮಲ್ಸ್ ನೋಡಿ ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ.